ಪುಟ್ಟಣ್ಣ ಕಾಲಿಟ್ಟ ಮೇಲೆ ಸ್ವಲ್ಪ ಶೇಕ್ ಆಗ್ತಾ ಇದೆ, ರಿಸಲ್ಟ್ ಮಾಡ್ಕೊತೀರಿ ಅನ್ನೋ ಭರವಸೆ ವ್ಯಕ್ತಪಡಿಸ್ತಾ ಇದೀರಿ? 100% ಕಾನ್ಫಿಡೆನ್ಸ್ ಇದೆ, ಯಾವುದೇ ಕಾರಣಕ್ಕೂ ಫೇಲ್ ಇಲ್ಲವೇ ಇಲ್ಲ. ಈಗ ರಾಜಾಜಿನಗರ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧ್ಯ ಆಗೇ ಆಗುತ್ತೆ ಅಂತ ಪಟ್ಟಿಡ್ ಕೂತಿದ್ದೀರಿ. ಆಮೇಲೆ ಜನಸಾಮಾನ್ಯರಿಗೆ ಏನು ಸೌಲಭ್ಯಗಳು ಸಿಗಬೇಕಿತ್ತು ಅದ್ಯಾವುದು ಕೂಡ ಸಿಕ್ಕಿಲ್ಲ. ಕುಡಿಯೋ ನೀರು ಕೊಟ್ಟರೆ ಓಟ್ ಹಾಕ್ತೀವಿ ಅನ್ನೋಂಥ ಪರಿಸ್ಥಿತಿ ಇದ್ದಿಲ್ಲ. ಒಂದಷ್ಟು ಬಡಾವಣೆಗಳು ಐಸಲ್ ಓಟ್ ಹಾಕಿದ್ದೀನಿ ಅಂತ, ಐಸಲ್ ಓಟ್ ಹಾಕಿದ್ದೀನಿ, ನಾನು ಮೂರು ಸಲ ಬಿದ್ದಿದ್ದೀನಿ, ನಾನು ಎಡವಿ ನಮ್ಮ ರೋಡ್ ಟಾರ್ ಹಾಕಿಲ್ಲ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 2023 ಚುನಾವಣೆ ರಣಕಣ ರಂಗೇರ್ತಾ ಇದೆ. ನಾನೀಗ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರ ಈಗ ಕಾಂಗ್ರೆಸ್ ಅಭ್ಯರ್ಥಿ ಆದಂತ ಪುಟ್ಟಣ್ಣ ಅವರ ಜೊತೆ ಇದ್ದಾರೆ ಸರ್. ನಮಸ್ಕಾರ. ನಮಸ್ಕಾರ. ಹೇಗೆ ನಡೀತಿದೆ? ತುಂಬಾ ಚೆನ್ನಾಗಿ ನಡೀತಾ ಇದೆ, ನೋಡ್ತಾ ಇದ್ದೀರಲ್ಲ ನೀವೇ. ಎಸ್, ಒಂದೇನೋ ಅಂತಂದ್ರೆ ಎಲ್ಲರೂ ಹೇಳೋ ಸಹಜವಾಗಿ ಬಿಜೆಪಿ ಭದ್ರಕೋಟೆ ಅಂತ. ಪುಟ್ಟಣ್ಣ ಕಾಲಿಟ್ಟ ಮೇಲೆ ಸ್ವಲ್ಪ ಶೇಕ್ ಆಗ್ತಾ ಇದೆ, ರಿಸಲ್ಟ್ ಮಾಡ್ಕೊತೀರಿ ಅನ್ನೋ ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದೀರಿ. ಕಾನ್ಫಿಡೆನ್ಸ್ ಯಾವ ಮಟ್ಟಿಗೆ ಇದೆ ಇವತ್ತಿಗೆ? 100% ಕಾನ್ಫಿಡೆನ್ಸ್ ಇದೆ, ಯಾವುದೇ ಕಾರಣಕ್ಕೂ ಫೇಲ್ ಇಲ್ಲವೇ ಇಲ್ಲ. ರಾಜ ಏನೋ ಮತದಾರರು ಕಾಂಗ್ರೆಸ್ ಪಕ್ಷದ ಪರವಾಗಿ ನನ್ನ ಪರವಾಗಿದ್ದಾರೆ. ಎಸ್, ನಾನು ಯಾವಾಗಲೂ ಹೇಳ್ತಿರ್ತೀನಿ, ನೀವು ಸ್ಟುಡಿಯೋ ಸಂದರ್ಶನ ಬಂದಾಗಲೂ ಅಷ್ಟೇ, ದಳದ ಕೋಟೆ ಅಲ್ಲದ ಕೋಟೆನೂ ಕೂಡ ಕೋಟೆ ಮಾಡ್ಕೊಂಡಿದ್ರಿ ಎಂಎಲ್ಸಿ ಚುನಾವಣೆಗಳನ್ನ ಗೆದ್ದು. ಈಗ ರಾಜಾಜಿನಗರ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧ್ಯ ಆಗೇ ಆಗುತ್ತೆ ಅಂತ ಪಟ್ಟಿಡ್ದು ಕೂತಿದ್ದೀರಿ. ಜನರ ರೆಸ್ಪಾನ್ಸ್ ಹೇಗಿದೆ? ಜನರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ, ಯಾಕೆಂದರೆ ಇಲ್ಲಿ ಕೆಲಸಗಳಾಗಿಲ್ಲ, ಡೆವಲಪ್ಮೆಂಟ್ ಏನಿಲ್ಲ, ಆಮೇಲೆ ಜನಸಾಮಾನ್ಯರಿಗೆ ಏನು ಸೌಲಭ್ಯಗಳು ಸಿಗಬೇಕಿತ್ತು ಅದ್ಯಾವುದೂ ಕೂಡ ಸಿಕ್ಕಿಲ್ಲ. ಸೊ ಆಗ ಎಲ್ಲರೂ ಕೂಡ ರಾಜಯ್ಯನ ಮತದಾರರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಜನಗಳೇನು ಅವ್ರೇನು ಮಾಡಲಿಲ್ಲ ನನ್ನನ್ನು ಅದನ್ನೆಲ್ಲ ಮಾಡಬೇಕು ಅಂತ ಹೇಳ್ತಾರೆ. ಶಾಲೆ ಸರಿಯಾಗಿ ಮಾಡಲಿಲ್ಲ, ಒಂದು ಕನ್ನಡ ಪಬ್ಲಿಕ್ ಸ್ಕೂಲ್ ಮಾಡಲಿಲ್ಲ, ಒಂದು ಹಾಸ್ಪಿಟ್ಲ್ ಮಾಡಲಿಲ್ಲ, ಆಮೇಲೆ ಕುಡಿಯೋ ನೀರು ಇಲ್ಲ ಅನ್ನುವಂಥ ಮಟ್ಟಿಗೆ ಕುಡಿಯೋ ನೀರು ಕೊಟ್ಟು ಹೊಟ್ಟಾಕ್ತೀವಿ ಅಂತಾರೆ. ಇಲ್ಲಿ ಕುಡಿಯೋ ನೀರು ಎಲ್ಲನ ಕೇಳಿದಿರಾ? ಬೆಂಗಳೂರಿನ ಹೃದಯಭಾದ ರಾಜಯನದಲ್ಲಿ ಕುಡಿಯೋ ನೀರು ಕೊಟ್ಟರೆ ಓಟಾಕ್ತೀವಿ ಅನ್ನೋಂಥ ಪರಿಸ್ಥಿತಿ ಇದೆ ಇಲ್ಲಿ ಒಂದಷ್ಟು ಬಡಾವಣೆಗಳಲ್ಲಿ. ಆಮೇಲೆ ಯು ಜಿ ಡಿ ಪ್ರಾಬ್ಲಮ್, ಮಳೆ ಬಂದರೆ ಯು ಜಿ ಡಿ ಪೈಪ್ ಲೈನ್ಸ್ ಎಲ್ಲ 25-30 ವರ್ಷ ಏನು ಹಾಕಿದ್ದಾರೆ ಅದನ್ನು ಬದಲಾವಣೆನೇ ಮಾಡಿಲ್ಲ. ಸೊ ಅದು ವಾಟರ್ಲ್ಲಿ ವಾಪಸ್ ಹೋಗ್ತಾ ಇದೆ. ಸೊ ಅದನ್ನು ಬದಲಾವಣೆ ಮಾಡಿದ್ರೆ ಓಟ್ ಹಾಕ್ತೀನಿ ಅಂತಾರೆ. ಈ ರೀತಿಯಾದಂಥ ಸಮಸ್ಯೆಗಳು ತುಂಬ ಇದೆ. ಒಂದೇ ಒಂದು ಪಾರ್ಕ್ ಡೆವಲಪ್ಮೆಂಟ್ ಆಗಿಲ್ಲ, ಒಂದು ಪಾರ್ಕಲ್ಲಿ ಶೌಚಾಲಯ ಸೌಲಭ್ಯ ಇರ್ಬೋದು, ಲೈಬ್ರರಿ ಇರ್ಬೋದು, ಕುಡಿಯೋದು ಇರ್ಬೋದು, ಒಂದು ಜಿಮ್ ಇರ್ಬೋದು, ಈ ಥರದ ಯಾವುದೇ ಅಂಥ ಫೆಸಿಲಿಟೀಸ್ ಏನಿಲ್ಲ. ಆಮೇಲೆ ಟಾರ್ ಕೊಟ್ಟದೇನೆ ಯಾವುದೋ ಒಂದು ರೋಡ್ಗೆ ಹೋಗಿದ್ವಿ, 15 ವರ್ಷ ಆಗಿದೆ ನಮ್ಮ ರೋಡಲ್ಲಿ ಟಾರ್ ಹಾಕಿ ಅಂತ, 15 ಇಯರ್ಸ್ ಹಾಕಿಲ್ಲ ಅಂತ ಹೇಳಿ ಇನ್ನೊಂದು ರೋಡ್ಗೆ ಹೋಗಿದ್ವಿ. ಅಮ್ಮ ನಮ್ಮನ್ನು ಬಾಯಿ ಬಂದಾಗ ಬೈತಾನೆ ಇದ್ರು, ಐಸಲ್ ಔಟ್ ಹಾಕಿದ್ದೀನಿ ಅಂತ. ಐಸಲ್ ಔಟ್ ಹಾಕಿದ್ದೀನಿ, ನಾನು ಮೂರು ಸಲ ಬಿದ್ದಿದ್ದೀನಿ ನಾನು ಎಡವಿ, ನಮ್ಮ ರೋಡಲ್ಲಿ ಟಾರ್ ಹಾಕಿಲ್ಲ 15 ವರ್ಷದಿಂದ ಅಂತ. ಆಮೇಲೆ ನಾನು ಹೇಳಿದೆ ಇಲ್ಲಮ್ಮ ನಾವಲ್ಲ ಅಂತಂದ್ರೆ ನಿಮಗೆ ಹಾಕಿರೋದು ನಾನು, ಅದು ನಾವು ಕಾಂಗ್ರೆಸ್ ಅವ್ರ ಕಡೆ ಮಕ್ಕಳು ಕಾಂಗ್ರೆಸ್ ಅವರ ಅಂದ್ರೆ ಬಹಳ ವಿಶ್ವಾಸ ಇದೆ. ಆ ಥರ ತುಂಬಾ ಏನನ್ಸುತ್ತೆ ಪುಟ್ಟಣ ಕಂಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು? 100% ಕಾಂಗ್ರೆಸ್ ಬರುತ್ತೆ. ಯಾವ ಕಾರಣಕ್ಕೆ? ಹೊಸ ಅಭಿವೃದ್ಧಿ ಇಲ್ಲ, ಯೋಜನೆಗಳು ಇದೆಯಲ್ಲ, ಅದರಿಂದ ಕಾಂಗ್ರೆಸ್ ಖಂಡಿತವಾಗ್ಲೂ ಬರುತ್ತೆ. ಓಕೆ, ತಾವೇನು ಹೇಳ್ತೀರಿ ಬ್ರದರ್? ನಾವು ಬದಲಾವಣೆ ಚೇಂಜಸ್ ಎಲ್ಲರೂ ಕೇಳ್ತಾ ಇದ್ದಾರೆ, ಹಾಗೆ ಆಗುತ್ತೆ. ಈ ಸಲ ಎಲ್ಲರೂ ನಿಂತ್ಕೊಂಡು 9 ದಿನ ಮಾಡ್ತಾ ಇದ್ದೀವಿ, ಒಂದು ಸೈಡ್ ಇನ್ನೂ. ಎಸ್, ಪುಟ್ಟಣ್ಣ ಅವ್ರ ಪಾಲಿಟಿಕ್ಸ್ ಆದಿ ಇದೆಯಲ್ಲ, ಬಡಿ ಮಗೊಂದು ಈಸಿ ಅಲ್ಲ, ಎಲ್ಲ ಕಡೆನೂ ನೀವು ರಿಸಲ್ಟ್ ಮಾಡ್ತೀನೋ ಭರವಸೆ ಇರೋರು, ನೀವು ಫೈನಲಿ ಜನಕ್ಕೆ ಏನು ಹೇಳ್ತೀರಿ? ಏನು ನನ್ನ ಮೇಲೆ ಭರವಸೆ ಇರಲಿ, ರಾಜನ ಜನತೆ 100 ಕ್ಕೆ 100 ಭಾಗ ರಾಜಾಜಿನಗರ ಅಭಿವೃದ್ಧಿಯನ್ನು ಮಾಡ್ತೀನಿ, ಮಾದರಿ ಕ್ಷೇತ್ರ ಪರಿವರ್ತನೆ ಮಾಡ್ತೀನಿ, ಜನಸಾಮಾನ್ಯರಿಗೆ ಯಾವ ಸೌಲಭ್ಯಗಳು ಸಿಗಬೇಕು ಅದೆಲ್ಲವನ್ನು ಕೂಡ ಮೊದಲ ಬಾರಿನಲ್ಲೇ ಮಾಡುವಂಥ ಕೆಲಸ ಮಾಡ್ತೀನಿ ನಾನು. ಎಸ್, ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಆದಂತ ಪುಟ್ಟಣ್ಣ ಅವರ ಮಾತಾಗಿತ್ತು. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.